ಮತ್ತೊಂದು ಬಹಳ ಆಸಕ್ತಿದಾಯಕವಾದಂತಹ ಅಧ್ಯಾಯ ಅಂತ ಹೇಳಿದ್ರೆ ರಚನೆಗಳು, ಕನ್ಸ್ಟ್ರಕ್ಷನ್ಸ್. ಕನ್ಸ್ಟ್ರಕ್ಷನ್ ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ 12 ಅಂಕಗಳಿದೆ. ಅದರಲ್ಲಿ ಯಾವುದಪ್ಪ ಅಂದರೆ ಗ್ರಾಫಲ್ಲಿ ಅಂಕಗಳನ್ನು ತೆಗೆದುಕೊಳ್ತೀರಾ, ಓ ಜೀವ್ನಲ್ಲಿ ತಗೊಳ್ತೀರಾ. ಅದಲ್ಲದೇ ಈ ರಚನೆಗಳು ಅಧ್ಯಾಯದಲ್ಲಿ ನಿಮಗೆ ಸಮರೂಪ ತ್ರಿಭುಜಗಳ ರಚನೆ, ಹಾಗೆಯೇ ವೃತ್ತಗಳಿಗೆ ಸ್ಪರ್ಶಕಗಳನ್ನು ರಚಿಸುವಂಥದ್ದು. ಇಲ್ಲಿ ಎರಡು ರೀತಿಯ ಲೆಕ್ಕಗಳು ಕೂಡ ಬಹಳ ಮುಖ್ಯವಾಗಿರುತ್ತೆ. ಸಮರೂಪ ತ್ರಿಭುಜಗಳ ರಚನೆ ಮಾಡುವಾಗ ಮಕ್ಕಳೇ ನೀವು ಗಮನಿಸಬೇಕು. ಉದಾಹರಣೆಗೆ 3/4 ಡಿನಾಮಿನೇಟರ್ ಜಾಸ್ತಿ ಇದೆ. ಡಿನಾಮಿನೇಟರ್ ಜಾಸ್ತಿ ಇದ್ದ ಸಂದರ್ಭದಲ್ಲಿ ನೀವು ಬೇಸ್ ಲೈನ್ ಹೇಳ್ಕೊಂಡಿರ್ತೀರಲ್ಲ, ಅದರ ಒಳಭಾಗದಲ್ಲೇ ಇನ್ನೊಂದು ಸಮರೂಪ ತ್ರಿಭುಜವನ್ನು ರಚಿಸ್ಕೊಳ್ತೀರಾ. ಅಂದರೆ ಸಿ ಡ್ಯಾಶ್ ಅನ್ನೋದು ತ್ರಿಭುಜದ ಒಳಭಾಗಕ್ಕೆ ಬರುತ್ತೆ. ಇನ್ನೊಂದು 4/3 ಅಂತ ಇದ್ರೆ ಡಿನಾಮಿನೇಟರ್ ಚಿಕ್ಕದಾಗಿರುತ್ತೆ, ಆಗ ನೀವು ಎಕ್ಸ್ಟೆನ್ಷನ್ ಮಾಡ್ಕೊಳ್ಬೇಕು, ಸಿ ಡ್ಯಾಶ್ ಹೊರಗೆ ಬರುತ್ತೆ. ಅದನ್ನು ಕಡೆ ಗಮನ ಕೊಟ್ಕೊಂಡು ನೀವು ರಚನೆಯನ್ನು ಮಾಡಬೇಕು. ಹಾಗೆಯೇ ನೀವು ಸ್ಪರ್ಶಕಗಳ ರಚನೆ ಮಾಡುವಾಗಲೂ ಅಷ್ಟೇನೆ, ಅಲ್ಲಿ ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಸ್ಪರ್ಶಕ ರಚಿಸಿ ಅಂತ ಲೆಕ್ಕಗಳಿರುತ್ತೆ. ಅಥವಾ ನಿಮಗೆ ಸ್ಪರ್ಶಕಗಳನ್ನು ತ್ರಿಜ್ಯಗಳ ನಡುವಿನ ಕೋನ ಕೊಟ್ಟು ಕೊಡಬಹುದು ರಚಿಸೋದಕ್ಕೆ, ಅಥವಾ ನಿಮಗೆ ಸ್ಪರ್ಶಕಗಳ ನಡುವಿನ ಕೋನ ಕೊಟ್ಟಿರ್ಬೋದು. ಈ ಒಂದು ಗಮನಿಸಬೇಕು, ನೀವು ದ ಇನ್ಕ್ಲೈನ್ಡ್ ಆ್ಯಂಗಲ್ ಬಿಟ್ವೀನ್ ದಿ ಟ್ಯಾಂಜೆಂಟ್ಸ್ ಅಂತ ಕೊಟ್ಟರೆ ನೀವು 180 ಡಿಗ್ರಿನಲ್ಲಿ ಅದನ್ನು ಕಳ್ಕೊಂಡು ದ ಆ್ಯಂಗಲ್ ಬಿಟ್ವೀನ್ ದಿ ರೇಡಿಯಸ್ ಅನ್ನು ಕಂಡಿಟ್ಕೊಳ್ಬೇಕು. ಅಂದರೆ ಸ್ಪರ್ಶಕಗಳ ನಡುವಿನ ಕೋನ ಕೊಟ್ಟಾಗ ಮಾತ್ರ ನೀವು 180ನಲ್ಲಿ ಸಬ್ಟ್ರಾಕ್ಟ್ ಮಾಡ್ಕೊಳ್ಬೇಕು, ತ್ರಿಜ್ಯಗಳ ನಡುವಿನ ಕೋನ ಸಿಗುತ್ತೆ, ಆಗ ನೀವು ಸ್ಪರ್ಶಕವನ್ನು ಸುಲಭವಾಗಿ ರಚಿಸ್ಬೋದು ಮಕ್ಕಳೇ. ಇದ್ರ ಕಡೆ ನೀವು ಗಮನ ಕೊಟ್ಕೊಂಡು ಕನ್ಸ್ಟ್ರಕ್ಷನ್ಗಳನ್ನು ಮಾಡಬೇಕಾಗ್ತದೆ. ನನ್ನ ಜೊತೆ ನೀವು ಕೂಡ ಈಗ ಕನ್ಸ್ಟ್ರಕ್ಷನ್ಗೆ ಕೆಲವು ಉದಾಹರಣೆಗಳನ್ನು ನಾನು ಮಾಡ್ತಾ ಇದ್ದೇನೆ, ನೀವು ಕೂಡ ಕನ್ಸ್ಟ್ರಕ್ಷನ್ ಅನ್ನು ಮಾಡ್ತಾ ಹೋಗಿ ಮಕ್ಕಳೇ. ಇನ್ಸ್ಟ್ರೂಮೆಂಟ್ ಬಾಕ್ಸ್ ತಗೊಳ್ಳಿ, ಕನ್ಸ್ಟ್ರಕ್ಷನ್ ಮಾಡಿ. ಸೊ ನಂತರ ನೀವು ಹಲವಾರು ಅಭ್ಯಾಸದ ಲೆಕ್ಕಗಳನ್ನು ಕೂಡ ಪ್ರಾಕ್ಟೀಸ್ ಮಾಡಿ ರಚನೆಗಳ ಅಧ್ಯಾಯದಲ್ಲಿ ನೀವು ಪೂರ್ತಿಯಾದ ಅಂಕಗಳನ್ನು ತೆಗೆದುಕೊಳ್ಬೋದು. ಸಮರೂಪ ತ್ರಿಭುಜಗಳನ್ನು ರಚನೆ ಮಾಡುವಂತಹ ಒಂದು ಲೆಕ್ಕ ಇರುತ್ತೆ, 3 ಅಥವಾ 4 ಅಂಕಕ್ಕೆ ಕೇಳುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಸೊ ಈ ರಚನೆಯನ್ನು ಹೇಗೆ ಮಾಡೋದು, ಅದಕ್ಕೆ ಒಂದು ಉದಾಹರಣೆಯನ್ನು ನಾವು ನೋಡೋಣ ಈಗ. ಸೊ ಇಲ್ಲಿ ಏನಿದೆ, ಕನ್ಸ್ಟ್ರಕ್ಟ್ ಎ ಟ್ರಯಾಂಗಲ್ ಆಫ್ ಸೈಡ್ಸ್ 8 ಸೆಂಟಿಮೀಟರ್, 5.5 ಸೆಂಟಿಮೀಟರ್ ಅಂಡ್ ಆ್ಯಂಗಲ್ ಅಟ್ ಬಿ ಇಸ್ 50 ಡಿಗ್ರಿ ಅಂಡ್ ದೆನ್ ಎ ಟ್ರಯಾಂಗಲ್ ಆಫ್ ಸಿಮಿಲರ್ ಟು ಇಟ್ ಹೂ ಸೈಡ್ಸ್ ಆರ್ 3/7 ಆಫ್ ದ ಕರೆಸ್ಪಾಂಡಿಂಗ್ ಸೈಡ್ಸ್ ಆಫ್ ದ ಫಸ್ಟ್ ಟ್ರಯಾಂಗಲ್ ಅಂತ ಹೇಳಿ. ಇಲ್ಲಿ 3/7 ಬರ್ಬೋದು, 3/4, 3/5 ಅಥವಾ ನ್ಯೂಮರೇಟರ್ಲಿ ಜಾಸ್ತಿ ಇರುವಂತಹ 5/3, 6/5, ಈ ರೀತಿಯಾದ ರೇಷಿಯೋಗಳು ನಿಮಗೆ ಬೇರೆ ಬೇರೆ ರೀತಿಯಾದ ರೇಷಿಯೋಗಳನ್ನು ತೆಗೆದುಕೊಂಡು ಲೆಕ್ಕಗಳನ್ನು ಮಾಡಬೇಕಾಗುತ್ತೆ. ಈಗಾಗಲೇ ನೀವು ಸಾಕಷ್ಟು ಉದಾಹರಣೆಗಳನ್ನು ಕನ್ಸ್ಟ್ರಕ್ಟ್ ಮಾಡಿದ್ದೀರಾ, ಮತ್ತೊಮ್ಮೆ ನನ್ನ ಜೊತೆ ನಿಮಗೆ ಪುನರ್ಮನನವನ್ನು ಮಾಡಿಕೊಡ್ತಾ ಇದ್ದೀನಿ. ನಾವು ಒಂದು ಟ್ರಯಾಂಗಲ್ನ ಕನ್ಸ್ಟ್ರಕ್ಷನ್ ಮಾಡಬೇಕು. ಇಲ್ಲಿ ಕೊಟ್ಟಿರುವಂಥ ಅಳತೆ ಏನಿದೆ, ಸೊ ಈ ಅಳತೆಗೆ ಅನುಗುಣವಾಗಿ ನಾವೊಂದು ಟ್ರಯಾಂಗಲನ್ನು ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು. ಅಂದರೆ ಬೇಸ್ ಲೈನ್ ಬಿ ಸಿ 8 ಸೆಂಟಿಮೀಟರ್ನ ಡ್ರಾ ಮಾಡ್ಕೊಂಡಿದ್ದೀನಿ. ಸೊ ಈ ಪಾಯಿಂಟನ್ನು ಸಿ ಅಂತೇಳಿ ಮಾರ್ಕ್ ಮಾಡಬೇಕು. ಬಿ ನಲ್ಲಿ ನಾವು ಆ್ಯಂಗಲ್ ಬಿ ಇಸ್ 50 ಡಿಗ್ರಿ, ಮೆಜರ್ಮೆಂಟ್ 50 ಡಿಗ್ರಿ ತಗೊಳ್ಳೋಣ. ಸೊ 50 ಡಿಗ್ರಿ ಡ್ರಾ ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ಒಂದು ಪಾಯಿಂಟ್ ಇಟ್ಕೊಳ್ತೀರಾ, ನಂತರ ಆ ಪಾಯಿಂಟಿಂದ ಸ್ಕೇಲ್ನ ಸಹಾಯದಿಂದ ಒಂದು ಸ್ಟ್ರೈಟ್ ಲೈನನ್ನು ಎಳ್ಕೊಳ್ತೀರಾ. ಈಗಾಗಲೇ ನಿಮ್ಗೆ ಗೊತ್ತಿದೆ ಬಿ ಇಂದ ಎ 5.5 ಸೆಂಟಿಮೀಟರ್, ಮೆಜರ್ಮೆಂಟ್ 5.5 ಸೆಂಟಿಮೀಟರ್ ತಗೊಂಡು ನಾವೊಂದು ಮಾರ್ಕ್ ಮಾಡ್ಕೊಳ್ಳೋಣ, ಅದು ಎ ಆಗಿರಲಿ. ಎ ಬಿಂದುನ ಮಾರ್ಕ್ ಮಾಡ್ಕೊಂಡಿದ್ದೀವಿ. ನಂತರ ಎ ಸಿನ ಜಾಯಿನ್ ಮಾಡ್ಕೊಳ್ಳಿ. ಎ ಸಿ ಜಾಯಿನ್ ಮಾಡಿದ್ರೆ ನಮಗೆ ಬೇಕಾದಂತಹ ಟ್ರಯಾಂಗಲ್ ಎ ಬಿ ಸಿ ಸಿಕ್ಕಿದೆ. ಈ ಎ ಬಿ ಸಿ ಟ್ರಯಾಂಗಲ್ಗೆ ಸಿಮಿಲರ್ ಟ್ರಯಾಂಗಲ್ ಇನ್ ದ ರೇಷಿಯೋ ಆಫ್ 3:7 ಕನ್ಸ್ಟ್ರಕ್ಟ್ ಮಾಡಬೇಕು. ಬಿ ಸಿ ಬೇಸ್ ಲೈನ್ ಕೆಳಗಡೆ ಒಂದು ಅಪ್ರಾಕ್ಸಿಮೇಟ್ ಒಂದು 30 ಟು 40 ಡಿಗ್ರಿ ಒಂದು ಓರೆಯಾದ ರೇಖೆಯನ್ನು ರಚಿಸ್ಕೊಳ್ಬೇಕು. ಸೊ ಈ ಕನ್ಸ್ಟ್ರಕ್ಷನ್ ಮಾಡಿಕೊಂಡ ನಂತರ ನಾವು ಬಿ ಬಿಂದುವಿನಿಂದ 1.5 ಅಥವಾ 2 ಸೆಂಟಿಮೀಟರ್ಗಿಂತ ಕಡಿಮೆ ಒಂದು ಈಕ್ವಲ್ ರೇಷಿಯೋಗಳನ್ನು ತಗೊಳ್ಬೇಕು. ಎಷ್ಟು ಪಾರ್ಟ್ಸ್ಗಳನ್ನು ಮಾಡಬೇಕಂತ ಹೇಳಿದ್ರೆ ಅಲ್ಲಿ ಡಿನಾಮಿನೇಟರ್ ಎಷ್ಟಿದೆ ನೋಡ್ಕೊಳ್ಬೇಕು, ದಟ್ ಈಸ್ 7. 7 ಇರೋದ್ರಿಂದ ವಿ ಹ್ಯಾವ್ ಟು ಮೇಕ್ 7 ಈಕ್ವಲ್ ಪಾರ್ಟ್ಸ್. 1.5 ಸೆಂಟಿಮೀಟರ್ ತೆಗೆದುಕೊಂಡಿದ್ರೆ ಬಿ 1 ಬಿ 2 ಕೂಡ 1.5 ಸೆಂಟಿಮೀಟರ್, ಹೀಗೆ ಈಕ್ವಲ್ ಪಾರ್ಟ್ಸ್ಗಳನ್ನು ಮಾಡ್ತಾ ಹೋಗ್ತೀವಿ ಆ್ಯಂಡ್ ಬಿ 7. ಸೊ ಇಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು ಮಕ್ಕಳೇ, ಯಾವಾಗಲೂ ಕೂಡ ನಾವು ಬಿ 7 ಇಂದ ಸಿಗೆ ಜಾಯಿನ್ ಮಾಡ್ತಾ ಇದ್ದೀವಿ. ಬಿ 7 ಅಂದರೆ 7 ಆರ್ಕ್ ಏನಿತ್ತು, ಯಾಕೆ ಅಂತ ಹೇಳಿದ್ರೆ ಡಿನಾಮಿನೇಟರ್ 7 ಇದೆ. ಸೊ ಡಿನಾಮಿನೇಟರ್ ಲೈನ್ ಯಾವಾಗಲೂ ಕೂಡ ಇಲ್ಲಿ 7 ಅಂತ ಇರೋದ್ರಿಂದ ಲಾಸ್ಟ್ ಪಾರ್ಟನ್ನು ಆ ಸಿಗೆ ಜಾಯಿನ್ ಮಾಡಬೇಕು.
ಸೊ ಇದನ್ನು ನೀವು ಗಮನಿಸಿ, ಡಿನಾಮಿನೇಟ್ರು ಕಡಿಮೆ ಇದ್ದು ನ್ಯೂಮರೇಟರ್ ಜಾಸ್ತಿ ಇದ್ದರೆ ಬಿ ಸಿನ ಎಕ್ಸ್ಟೆಂಡ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಬಿ ಸಿನ ಇಲ್ಲಿ ಸೇರಿಸಿದ್ದೇನೆ. ನಂತರ ನಾವು ಈ ಆ್ಯಂಗಲ್ ಎಷ್ಟಿದೆ ಅಂತ ಮೆಜರ್ಮೆಂಟ್ ತೊಗೊಳ್ಬೇಕು, ಅಂದರೆ ಈ ಆ್ಯಂಗಲ್ ಡಿಸ್ಟೆನ್ಸ್ ಎಷ್ಟಿದೆ. ಸೊ ಅದಕ್ಕೊಂದು ಆರ್ಕನ್ನು ತಗೊಳ್ತೀವಿ. ಸೊ ಆರ್ಕನ್ನು ತೆಗೆದುಕೊಂಡು ಸೇಮ್ ಆರ್ಕನ್ನು ಈ ಬಿ ತ್ರೀ ಪಾಯಿಂಟಿಂದ ನಾವು ಕನ್ಸ್ಟ್ರಕ್ಟ್ ಮಾಡ್ಕೋಬೇಕು. ಯಾಕೆ ಅಂತ ಹೇಳಿದರೆ ರೇಷಿಯೋ ತ್ರೀ ಇರೋದ್ರಿಂದ ಬಿ ತ್ರೀ ಇಂದ ತೊಗೊಳ್ಬೇಕು. ಇದರ ಮೆಜರ್ಮೆಂಟ್ ಎಷ್ಟಿದೆ ಅಂತ ಒಂದು ಆರ್ಕನ್ನು ಕಟ್ ಮಾಡಿಕೊಂಡ್ರೆ ನಮಗೆ ಸಿಗುತ್ತೆ. ಈ ಮೆಜರ್ಮೆಂಟ್ ಏನಿರುತ್ತೋ ಅಷ್ಟೇ ಮೆಜರ್ಮೆಂಟ್ ಈ ಪಾಯಿಂಟಿಂದ, ಈ ಆರ್ಕ್ನ ಈ ಲೈನ್ ಇಂಟರ್ಸೆಕ್ಟ್ ಆಗಿರುವಂಥ ಪಾಯಿಂಟಿಂದ ಇನ್ನೊಂದು ಆರ್ಕನ್ನು ಡ್ರಾ ಮಾಡ್ಕೊಳ್ತೀವಿ. ಸೊ ಈ ಎರಡೂ ಬಿಂದುಗಳು ಇಂಟರ್ಸೆಪ್ಟ್ ಆಗಿರೋ ಪಾಯಿಂಟ್ ಮುಖಾಂತರ ಬಿ ಸಿಗೆ ಒಂದು ಸ್ಟ್ರೈಟ್ ಲೈನನ್ನು ಡ್ರಾ ಮಾಡ್ತಾ ಇದ್ದೀವಿ. ಸೊ ಡ್ರಾ ಎ ಸ್ಟ್ರೈಟ್ ಲೈನ್ ಬಿ ತ್ರೀಯಿಂದ ಬಿ ಸಿಗೆ ಒಂದು ಲೈನನ್ನು ಡ್ರಾ ಮಾಡ್ತೀವಿ. ಇಲ್ಲಿಗೆ ಸಿ ಡ್ಯಾಶ್ ಅಥವಾ ಸಿ ಒನ್ ಅಂತೇಳಿ ನೇಮನ್ನು ಕೊಡೋಣ. ಸೊ ಮಾರ್ಕ್ ಎ ಪಾಯಿಂಟ್. ಸೊ ಈ ಪ್ರೊಸೀಜರ್ ಪ್ರಕಾರ ಸೇಮ್ ಆ್ಯಂಗಲ್ ಎಷ್ಟು ಮೆಜರ್ಮೆಂಟ್ ಇದೆಯೋ ಅಷ್ಟೇ ಮೆಜರ್ಮೆಂಟ್ ಇಲ್ಲೂ ಕೂಡ ತೆಗೆದುಕೊಳ್ಬೇಕು. ಸೇಮ್ ಮೆಜರ್ಮೆಂಟ್ ತೊಗೊಂಡಿದ್ದೀವಿ, ಇಲ್ಲಿಂದ ಇಲ್ಲಿ ಎಷ್ಟು ಡಿಸ್ಟೆನ್ಸ್ ಇದೆ ಅಂತೇಳಿ ಒಂದು ಆರ್ಕನ್ನು ಕಟ್ ಮಾಡ್ಕೊಳ್ತೀರಾ, ಅಷ್ಟೇ ಡಿಸ್ಟೆನ್ಸಿಗೆ ಸೇಮ್ ಆರ್ಕನ್ನು ಇಲ್ಲೂ ಕೂಡ ಕನ್ಸ್ಟ್ರಕ್ಟ್ ಮಾಡ್ಕೊಳ್ತಾ ಇದ್ದೀರಾ. ನಂತರ ಈ ಸಿ ಡ್ಯಾಶ್ ಅಂತ ಏನಿದೆ, ಸಿ ಒನ್ ಇದೆಯಲ್ಲ, ಸೊ ಇಲ್ಲಿಂದ ಬಿ ಎ ಲೈನಿಗೆ ಒಂದು ಸ್ಟ್ರೈಟ್ ಲೈನನ್ನು ಎಳಿಬೇಕು. ಅಲ್ಲಿಗೆ ನಾವು ಮಾರ್ಕ್ ಮಾಡಬೇಕಾಗಿದೆ, ದಟ್ ಈಸ್ ಎ ಡ್ಯಾಶ್. ಸೊ ಅಲ್ಲಿಗೆ ಎ ಡ್ಯಾಶ್ ಅಂತ ಮಾರ್ಕ್ ಮಾಡ್ತೀರಾ. ಸೊ ಎ ಡ್ಯಾಶ್ ಅಂತ ಮಾರ್ಕ್ ಮಾಡಿದ ಮೇಲೆ ಸೊ ಈಗ ನಮಗೆ ಬೇಕಾದಂತಹ ಇನ್ನೊಂದು ಟ್ರಯಾಂಗಲ್ ಕನ್ಸ್ಟ್ರಕ್ಷನ್ ಆಗಿದೆ. ನಮಗೆ ಬೇಕಾದಂತಹ ಇನ್ನೊಂದು ಸಿಮಿಲರ್ ಟ್ರಯಾಂಗಲ್ಲು ಈ ಟ್ರಯಾಂಗಲ್ನ ಒಳಭಾಗದಲ್ಲೇ ಬರುತ್ತೆ. ಸೊ ಹಾಗಾಗಿ ದಿಸ್ ಈಸ್ ಇನ್ ದ ರೇಷಿಯೋ 3:7. ವಿದ್ಯಾರ್ಥಿಗಳೇ, ಈಗ ವೃತ್ತಗಳು ಅಧ್ಯಾಯದಲ್ಲಿ ನಾವು ವೃತ್ತದ ಬಾಹ್ಯ ಬಿಂದುವಿನಿಂದ ಒಂದು ವೃತ್ತಕ್ಕೆ ಸ್ಪರ್ಶಕಗಳನ್ನು ರಚಿಸಿ ಅಂತ ಇದೆ. ನಾನು ಈ ಉದಾಹರಣೆ ತಗೊಂಡಿದ್ದೀನಿ. ಡ್ರಾ ಎ ಸರ್ಕಲ್ ಆಫ್ ರೇಡಿಯಸ್ 3 ಸೆಂಟಿಮೀಟರ್ ಫ್ರಮ್ ಎ ಪಾಯಿಂಟ್ 8 ಸೆಂಟಿಮೀಟರ್ ಅವೇ ಫ್ರಮ್ ಇಟ್ಸ್ ಸೆಂಟರ್. ಕನ್ಸ್ಟ್ರಕ್ಟ್ ದ ಪೇರ್ ಆಫ್ ಟ್ಯಾಂಜೆಂಟ್ಸ್ ಟು ದ ಸರ್ಕಲ್ ಅಂಡ್ ಮೆಸರ್ ದೇರ್ ಲೆನ್ಸ್ ಅಂತ ಇದೆ. ಸೊ ಅವೇ ಫ್ರಮ್ ದ ಸೆಂಟರ್ ಅಂತ ಇರೋದ್ರಿಂದ ನಮಗೆ ರೇಡಿಯಸ್ಸನ್ನು ಕೂಡ ಅವಶ್ಯಕತೆ ಇಲ್ಲ. ಒಂದು ವೇಳೆ ಅವೇ ಫ್ರಮ್ ದ ಸರ್ಕಲ್ ಅಂತ ಹೇಳಿ ಕೊಟ್ಟಿದ್ರೆ ಇದೇ ಪ್ರಾಬ್ಲಮನ್ನು ಅವೇ ಫ್ರಮ್ ಎ ಪಾಯಿಂಟ್ 8 ಸೆಂಟಿಮೀಟರ್ ಅನ್ನೋದು ಬದಲಾಗಿ ಅವೇ ಫ್ರಮ್ ದ ಸರ್ಕಲ್ 5 ಸೆಂಟಿಮೀಟರ್ ಅಂತ ಕೊಟ್ಟಿರ್ತಾರೆ. ಆಗ 5+3 ಸೇರಿಸ್ಕೊಂಡು 8 ಸೆಂಟಿಮೀಟರ್ ಅಂತ ಡ್ರಾ ಮಾಡ್ಕೋಬೇಕು. ಸೊ ಇಲ್ಲಿ ನಾವು ಆ್ಯಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಫ್ರಮ್ ಎ ಪಾಯಿಂಟ್ 8 ಸೆಂಟಿಮೀಟರ್ ಅವೇ ಫ್ರಮ್ ಇಟ್ಸ್ ಸೆಂಟರ್ ಅಂತ ಕೊಟ್ಟಿದ್ದಾರೆ. ಈ ಕನ್ಸ್ಟ್ರಕ್ಷನ್ ಹೇಗೆ ಮಾಡೋದು ಅನ್ನೋ ಹಂತವನ್ನು ನಿಮಗೆ ವಿವರಿಸ್ತಾ ಹೋಗ್ತೀನಿ. ನೀವು ಕೂಡ ಬೈ ಪ್ರಾಕ್ಟೀಸ್ ವಿ ಕ್ಯಾನ್ ಪರ್ಫೆಕ್ಟ್. ಓಕೆ, ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಪರ್ಫೆಕ್ಟ್ ಆಗ್ತಾ ಹೋಗ್ತೀರಾ. ಸೊ ಬೇರೆ ಉದಾಹರಣೆಗಳನ್ನು ಕೂಡ ನೀವು ತೆಗೆದುಕೊಂಡು ಮಾಡ್ಬೋದು. ಒಂದು ಪಾಯಿಂಟನ್ನು ಮಾರ್ಕ್ ಮಾಡ್ಕೊಳ್ತೀವಿ, ದಟ್ ಈಸ್ ದ ಸೆಂಟರ್ ಆಫ್ ಎ ಸರ್ಕಲ್, ದಟ್ ಈಸ್ ಎ. ನಂತರ ಎಕ್ಸ್ಟ್ರನಲ್ ಪಾಯಿಂಟ್ ಎಷ್ಟು ದೂರ ಇದೆ ಫ್ರಮ್ ದ ಸೆಂಟರ್, ಇಟ್ ಈಸ್ 8 ಸೆಂಟಿಮೀಟರ್. ಸೊ 8 ಸೆಂಟಿಮೀಟರ್ ಲೈನನ್ನು ಡ್ರಾ ಮಾಡ್ಕೊಂಡಿದ್ದೀವಿ. ಸೊ 8 ಸೆಂಟಿಮೀಟರ್ ಆಯಿತು. ಸೊ ಈಗ ನಾನು 3 ಸೆಂಟಿಮೀಟರ್ ರೇಡಿಯಸ್ ಉಳ್ಳಂತಹ ಒಂದು ಸರ್ಕಲನ್ನು ಡ್ರಾ ಮಾಡ್ಕೊಂಡಿದ್ದೀವಿ, ದಟ್ ಈಸ್ 3 ಸೆಂಟಿಮೀಟರ್. ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ನ ಡ್ರಾ ಮಾಡಬೇಕು. ಸೊ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಡ್ರಾ ಮಾಡೋದು ನಿಮಗೆ ಈಗಾಗಲೇ ಗೊತ್ತಿದೆ. ಸೊ ಮೋರ್ ದೆನ್ ಹಾಫ್ ತೊಗೊಳ್ತೀರಾ, ಎ ಬಿ ಲೈನ್ ಅಂತ ಇದೆ. ಸೊ ಅದರ ಮೇಲ್ಭಾಗ ಮತ್ತು ಕೆಳಭಾಗದಲ್ಲಿ ಎರಡು ಆರ್ಕ್ಗಳನ್ನು ಕಟ್ ಮಾಡ್ಕೊಳ್ತೀರಾ. ಈ ರೀತಿಯಾಗಿ ಈ ಎರಡು ಆರ್ಕ್ಗಳು ಏನು ಕಟ್ ಆಗಿದೆಯೋ ಅಲ್ಲಿಗೆ ಪಾಯಿಂಟನ್ನು ನೀವು ಮಾರ್ಕ್ ಮಾಡ್ಕೊಳ್ಳಿ. ಆ ಎರಡು ಪಾಯಿಂಟ್ಗಳನ್ನು ಸ್ಕೇಲ್ನ ಸಹಾಯದಿಂದ ಸೇರಿಸಿ. ಈ ಲೈನು ಎ ಬಿನ ಒಂದು ಪಾಯಿಂಟ್ನಲ್ಲಿ ಇಂಟರ್ಸೆಕ್ಟ್ ಮಾಡಿದೆ, ಅದು ಮಿಡ್ ಪಾಯಿಂಟ್ ಆಗಿರುತ್ತೆ. ಸೊ ಮಾರ್ಕ್ ಎ ಪಾಯಿಂಟ್ ಎಂ. ನಂತರ ಎಂ ಎ ಮತ್ತು ಎಂ ಬಿ ರೇಡಿಯಸ್ ಆಗಿ ತಗೊಂಡು ಮತ್ತೊಂದು ಸರ್ಕಲನ್ನು ಡ್ರಾ ಮಾಡಿ. ಆ ಸರ್ಕಲ್ ಎಲ್ಲಿ ಇಂಟರ್ಸೆಕ್ಟ್ ಮಾಡ್ತಾ ಇದೆಯೋ, ಈ ಬ್ಲೂ ಕಲರಲ್ಲಿರುವಂತಹ ಸರ್ಕಲ್ಲು ಎ ಸೆಂಟರ್ಲಿರುವಂತಹ ಸರ್ಕಲನ್ನು ಎಲ್ಲಿ ಇಂಟರ್ಸೆಕ್ಟ್ ಮಾಡಿದೆಯೋ ಅಲ್ಲಿ ಎಕ್ಸ್ ವೈ ಅಂತ ಕೊಡಿ, ಮತ್ತು ಬಿ ಎಕ್ಸ್ ಮತ್ತು ಬಿ ವೈಯನ್ನು ಜಾಯಿನ್ ಮಾಡಿ. ಬಿ ಎಕ್ಸ್ ಮತ್ತು ಬಿ ವೈಯನ್ನು ಸೇರಿಸಿ. ಸೊ ನಮಗೆ ಬೇಕಾದಂಥ ಟ್ಯಾಂಜೆಂಟ್ಸು ಬಿ ಎಕ್ಸ್ ಮತ್ತು ಬಿ ವೈ ಎರಡೂ ಕೂಡ ಈಕ್ವಲ್ ಆಗಿದೆ. ಸೊ ಇದನ್ನು ನೀವು ಮೆಜರ್ಮೆಂಟ್ ಮಾಡಿ ಅಂತ ಹೇಳಿದ್ರೆ ಎ ಎಕ್ಸ್ ಮತ್ತು ಎ ವೈ ನಾವು ಡ್ರಾ ಮಾಡಿದರೆ ಎ ಎಕ್ಸ್ ಬಿ ಇದೊಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗುತ್ತೆ. ಸೊ ಪೈಥಾಗೊರಸ್ ಥಿಯರಮನ್ನು ಉಪಯೋಗಿಸ್ಕೊಂಡು ಬಿ ಎಕ್ಸ್ ಸ್ಕ್ವೇರ್ ಈಕ್ವಲ್ಸ್ ಎ ಬಿ ಸ್ಕ್ವೇರ್ ಮೈನಸ್ ಎ ಎಕ್ಸ್ ಸ್ಕ್ವೇರ್ ಅಂತ ಫಾರ್ಮುಲಾ ಹಾಕ್ಕೊಳ್ತೀರಾ. ಸೊ ಅದರ ಆಧಾರದಲ್ಲಿ
ಟ್ಯಾಂಜೆಂಟ್ನ ಲೆಂತನ್ನು ಕಂಡುಹಿಡಿಬೋದು. ವಿದ್ಯಾರ್ಥಿಗಳೇ, ವೃತ್ತಗಳು ಅಧ್ಯಾಯದಲ್ಲಿ ಮತ್ತೊಂದು ರಚನೆ ಅಂತ ಹೇಳಿದ್ರೆ ಟ್ಯಾಂಜೆಂಟ್ಗಳನ್ನು ಕನ್ಸ್ಟ್ರಕ್ಷನ್ ಮಾಡುವಂಥದ್ದು. ಸೊ ದಟ್ ಈಸ್ ಡ್ರಾ ಎ ಪೇರ್ ಆಫ್ ಎ ಟ್ಯಾಂಜೆಂಟ್ಸ್ ಟು ಎ ಸರ್ಕಲ್ ಆಫ್ ರೇಡಿಯಸ್ 4 ಸೆಂಟಿಮೀಟರ್ ವಿಚ್ ಆರ್ ಇನ್ಕ್ಲೈನ್ ಟು ಈಚ್ ಅದರ್ ಅಟ್ ಆ್ಯಂಗಲ್ ಆಫ್ 125 ಡಿಗ್ರಿ. ದ ಟ್ಯಾಂಜೆಂಟ್ಸ್ ಇನ್ಕ್ಲೈನ್ಡ್ ಆ್ಯಂಗಲ್ ಈಸ್ 125 ಡಿಗ್ರಿ. ಸೊ ಈ ರೀತಿ ಕೊಟ್ಟಾಗ ನಾವೇನು ಮಾಡಬೇಕಂತ ಹೇಳಿದ್ರೆ ವಿ ಹ್ಯಾವ್ ಟು ಫೈಂಡ್ ದ ಆ್ಯಂಗಲ್ ಬಿಟ್ವೀನ್ ದ ರೇಡಿಯಸ್. ಆ್ಯಂಗಲ್ ಬಿಟ್ವೀನ್ ದ ರೇಡಿಯಸ್ ಇದ್ದರೆ ಮಾತ್ರ ನಾವು ಟ್ಯಾಂಜೆಂಟನ್ನು ಕನ್ಸ್ಟ್ರಕ್ಷನ್ ಮಾಡಲಿಕ್ಕಾಗುತ್ತೆ. ಹಾಗಾಗಿ ನಾವು ಈ ರೀತಿಯ ಪ್ರಾಬ್ಲಮ್ಸ್ಗಳನ್ನು ಕೊಟ್ಟಿದ್ರೆ ನಾವು 180 ಡಿಗ್ರಿನಲ್ಲಿ 125 ಡಿಗ್ರಿನ ಸಪ್ರಾಕ್ಟ್ ಮಾಡಿಕೊಂಡಾಗ ಆ್ಯಂಗಲ್ ಬಿಟ್ವೀನ್ ದ ರೇಡಿಯಸ್ ಈಸ್ 55 ಡಿಗ್ರಿ ಅಂತೇಳಿ ನಾವು ಕಂಡುಹಿಡ್ಕೊಳ್ಬೇಕಾಗ್ತದೆ. ಒಂದು ವೇಳೆ ಅವರೇ ಆ್ಯಂಗಲ್ ಬಿಟ್ವೀನ್ ದ ರೇಡಿಯಸ್ ಈಸ್ 55 ಡಿಗ್ರಿ ಅಂತ ಕೊಟ್ಟಿದ್ರೆ ಅಲ್ಲಿ ನಾವು 180 ಡಿಗ್ರಿನ ಕಳಿಬಾರ್ದು. ಸೊ ಈಗ ಅದರ ರಚನಾ ಹಂತಗಳಿಗಿದೆ, ಸೊ ಅದನ್ನು ನಾವು ನೋಡ್ತಾ ಹೋಗೋಣ. ಮಾರ್ಕ್ ಎ ಪಾಯಿಂಟ್ ಎ, ಇಟ್ ಈಸ್ ಎ ಸೆಂಟರ್. ನಾವಲ್ಲಿಂದ ನಮಗೆ ಕೊಟ್ಟಿರುವಂಥ ರೇಡಿಯಸ್ ಎಷ್ಟು ಕೊಟ್ಟಿದ್ರೆ 4 ಸೆಂಟಿಮೀಟರ್ ಡ್ರಾ ಮಾಡ್ಕೊಂಡಿದ್ದೀವಿ. ಸೊ 4 ಸೆಂಟಿಮೀಟರ್ ಡ್ರಾ ಮಾಡ್ಕೊಂಡ ನಂತರ ಅಲ್ಲಿ ಒಂದು ಸರ್ಕಲನ್ನು ಡ್ರಾ ಮಾಡೋಣ. ಎ ಮತ್ತು ಬಿ ಎರಡು ಪಾಯಿಂಟ್ ನಡುವೆ 4 ಸೆಂಟಿಮೀಟರ್ ಇದೆ, ರೇಡಿಯಸ್ ಆಗಿದೆ. ಎಸ್ ಎ ಸೆಂಟರ್ ಎ. ಈಗ ಸೆಂಟರ್ನಲ್ಲಿ ಆ್ಯಂಗಲ್ 55 ಡಿಗ್ರಿನ ನಾನು ಡ್ರಾ ಮಾಡ್ಕೊಂಡಿದ್ದೀನಿ. ಸೆಂಟ್ರಲ್ ಆ್ಯಂಗಲ್ ಈಸ್ ಅಂದರೆ ಆ್ಯಂಗಲ್ ಬಿಟ್ವೀನ್ ದ ರೇಡಿಯಸ್ ಈಸ್ 55 ಡಿಗ್ರಿ. ಆ 55 ಡಿಗ್ರಿಗೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಅಲ್ಲಿ ಸಿ ಅಂತ ಹೆಸರು ಕೊಟ್ಟಿದ್ದೀವಿ, ಎ ಸಿಯನ್ನು ಸೇರಿಸಿ. ನಂತರ ನಾವು ಎ ಬಿಗೆ ಒಂದು ಪರ್ಪೆಂಡಿಕ್ಯುಲರ್ ಲೈನನ್ನು ಡ್ರಾ ಮಾಡಬೇಕಾಗಿದೆ. ಆ ಪರ್ಪೆಂಡಿಕ್ಯುಲರ್ ಲೈನನ್ನು ಡ್ರಾ ಮಾಡಬೇಕಾದ್ರೆ ನಾವು ಒಂದು ಆರ್ಕನ್ನು ಕನ್ಸ್ಟ್ರಕ್ಟ್ ಮಾಡ್ಕೊಳ್ತೀವಿ. ನಿಯರ್ಲಿ ಒಂದು 2 ಸೆಂಟಿಮೀಟರ್ ಅಂತ ತೆಗೆದುಕೊಂಡ್ರೆ ಇಲ್ಲಿಂದ ಕೂಡ ಸೇಮ್ ಡಿಸ್ಟೆನ್ಸ್ 2 ಸೆಂಟಿಮೀಟ್ರ್ ಇರಬೇಕು, ಮತ್ತು ಈ ಪಾಯಿಂಟಿಂದಲೂ ಕೂಡ 2 ಸೆಂಟಿಮೀಟ್ರ್. ಅಂದರೆ ಇದು ಆ್ಯಕ್ಚುಲಿ 60 ಡಿಗ್ರಿ ಆರ್ಕ್ ಆಗಿದೆ, ಇದು 120 ಡಿಗ್ರಿ ಆರ್ಕ್ ಆಗಿದೆ. ಈ ಎರಡು ಆರ್ಕ್ಗಳ ನಡುವೆ ನಾವು ಸರ್ಟನ್ ಡಿಸ್ಟೆನ್ಸಲ್ಲಿ ಒಂದು ಆರ್ಕ್ಗಳನ್ನು ಕಟ್ ಮಾಡಿದರೆ ಅದು 90 ಡಿಗ್ರಿಗೆ ಇಂಟರ್ಸೆಕ್ಟ್ ಆಗುತ್ತೆ. ಸೊ ಈ ಪಾಯಿಂಟಿಂದ ಮೇಲ್ಭಾಗದಲ್ಲಿ ಒಂದು ಆರ್ಕನ್ನು ಕಟ್ ಮಾಡ್ಕೊಳ್ತಾ ಇದ್ದೀವಿ. ಅದೇ ರೀತಿ ಈ ಇಂಟರ್ಸೆಕ್ಟ್ ಪಾಯಿಂಟಿಂದಲೂ ಕೂಡ ನಾವು ಈ ಇಂಟರ್ಸೆಕ್ಟ್ ಪಾಯಿಂಟಿಂದಲೂ ಕೂಡ ಇನ್ನೊಂದು ಆರ್ಕನ್ನು ನಾವು ಕಟ್ ಮಾಡ್ಬೋದು. ಈ ಕಟ್ ಮಾಡಿದಂಥ ಆರ್ಕಿಗೆ ಒಂದು ಈ ಎರಡು ಆರ್ಕ್ಗಳು ಕಟ್ ಮಾಡಿದ ಬಿಂದುವಿನ ಮೂಲಕ ನಾವೊಂದು ಸ್ಟ್ರೈಟ್ ಲೈನನ್ನು ಡ್ರಾ ಮಾಡಬೇಕು. ಸೇಮ್ ಪ್ರೊಸೀಜರನ್ನು ನಾವು ಸಿ ಪಾಯಿಂಟಲ್ಲೂ ಕೂಡ ಮಾಡಬೇಕಾಗಿದೆ. ಸೊ ಒಂದು ಸೆಮಿ ಸರ್ಕಲನ್ನು ಡ್ರಾ ಮಾಡ್ಕೊಳ್ಳಿ. ಆ ಸೆಮಿ ಸರ್ಕಲ್ನಲ್ಲಿ ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆಯೋ ಅದೇ ಡಿಸ್ಟೆನ್ಸನ್ನು ಇಲ್ಲಿ ತೊಗೊಳ್ತಾ ಇದ್ದೀರಾ. ಸೊ ಸೇಮ್ ಡಿಸ್ಟೆನ್ಸ್, ಆ ಸೇಮ್ ಡಿಸ್ಟೆನ್ಸಿಗೆ ಆರ್ಕನ್ನು ಕಟ್ ಮಾಡ್ಕೊಂಡಿದ್ದೀರಾ. ಈ 60 ಡಿಗ್ರಿ ಆರ್ಕು ಮತ್ತು 120 ಡಿಗ್ರಿ ಆರ್ಕ್ ಅಂದ್ಕೊಳ್ಳೋಣ. ಸೊ ಅಲ್ಲಿಂದ ಸೇಮ್ ಡಿಸ್ಟೆನ್ಸಲ್ಲಿ ಎರಡು ಆರ್ಕ್ಗಳು ಇಂಟರ್ಸೆಕ್ಟ್ ಆಗುವಂತೆ ನಾವು ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು. ಸೊ ಇಂಟರ್ಸೆಕ್ಟ್ ಆದಂತಹ ಆರ್ಕು ನಮಗೆ ಸಿ ಇಂದ 90 ಡಿಗ್ರಿಗೆ ಈಕ್ವಲ್ ಆಗಿರುವಂಥ ಒಂದು ಸ್ಟ್ರೈಟ್ ಲೈನನ್ನು. ಸೊ ದಿಸ್ ಈಸ್ ಈಕ್ವಲ್ ಟು 90 ಡಿಗ್ರಿ, ದಟ್ ಈಸ್ ಎ ಸಿ. ಮತ್ತು ಈ ಟ್ಯಾಂಜೆಂಟ್ ಏನಿದೆ ಇದು 90 ಡಿಗ್ರಿ ಆಗಿದೆ. ಈ ಎರಡೂ ಟ್ಯಾಂಜೆಂಟ್ಗಳು ಈ ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗಿದೆ. ಸೊ ಅದಕ್ಕೆ ನೇಮ್ ಕೊಡೋಣ, ದಟ್ ಈಸ್ ಪಿ ಅಂಥೇಳಿ ಹೆಸರು ಕೊಡೋಣ. ದಟ್ ಇಸ್ ದ ಪಾಯಿಂಟ್ ಪಿ. ದಿಸ್ ಈಸ್ ಅವರ್ ರಿಕ್ವೈರ್ಡ್ ಟ್ಯಾಂಜೆಂಟ್ಸ್, ದಟ್ ಈಸ್ ಬಿ ಪಿ ಆ್ಯಂಡ್ ಪಿ ಸಿ ಆರ್ ದ ರಿಕ್ವೈರ್ಡ್ ಟ್ಯಾಂಜೆಂಟ್ಸ್. ವಿದ್ಯಾರ್ಥಿಗಳೇ, ಕೋಆರ್ಡಿನೇಟ್ ಜಿಯೋಮೆಟ್ರಿ, ನಿರ್ದೇಶಾಂಕ ರೇಖಾಗಣಿತ. ಸೊ ಈ ಅಧ್ಯಾಯ ಕೂಡ ನಿಮಗೆ ಅಂಕಗಳನ್ನು ಸುಲಭವಾಗಿ ತೆಗೆದುಕೊಳ್ಬೋದಾದಂತಹ ಅಧ್ಯಾಯ ಆಗಿದೆ ಮಕ್ಕಳೇ. ಇಲ್ಲಿ ಸೂತ್ರಗಳು ಬಹಳ ಮುಖ್ಯವಾಗಿರುತ್ತೆ. ನೀವು ಎಲ್ಲ ಸೂತ್ರಗಳನ್ನು ಕಲ್ತ್ಕೊಂಡು ಆ ಬೆಲೆಗಳನ್ನು ಆದೇಶ ಮಾಡೋದಿದೆ. ಅಂದರೆ ನಿಮ್ಗೆ ಏನು ಕೊಟ್ಟಂತಹ ಕೋಆರ್ಡಿನೇಟ್ ವ್ಯಾಲ್ಯೂಗಳಿರುತ್ತೆ, ನಿರ್ದೇಶಾಂಕ ಬೆಲೆಗಳು, ಅವುಗಳನ್ನು ಯಾವ ಸೂತ್ರ ಬಳಸ್ತಾ ಇದ್ದೀರಾ ಅದನ್ನು ನೀವು ಗಮನಿಸ್ಕೊಳ್ಳಿ. ಯಾವ ಪ್ರಶ್ನೆ ಕೇಳಿದರೆ ಪ್ರಶ್ನೆನ 2-3 ಬಾರಿ ಓದಿ, ಆಗ ನಿಮಗೆ ಆ ಬೆಲೆಗಳ ಆದೇಶ ಮಾಡೋದು ಬಹಳ ಮುಖ್ಯವಾಗಿರುತ್ತೆ ಮಕ್ಕಳೇ. ಹಾಗೆಯೇ ನಿರ್ದೇಶಾಂಕಗಳು ಒಂದು ವೇಳೆ ನೆಗೆಟಿವ್ ಇದ್ದರೆ ಅದನ್ನು ಯಾವ ರೀತಿ ಆ ಸೂತ್ರಕ್ಕೆ ಅನ್ವಯವಾಗುವಂತೆ ನೀವು ಬೆಲೆಗಳನ್ನು ಆದೇಶ ಮಾಡಬೇಕಾಗುತ್ತೆ. ಹಾಗಾಗಿ ಅದ್ರ ಬಗ್ಗೆ ನೀವು ಕೂಡ ಗಮನ ಕೊಟ್ಕೊಳ್ಳಿ. ಹಾಗೆಯೇ ಇಲ್ಲಿರುವಂಥ ಪ್ರಮುಖವಾದ ಸೂತ್ರಗಳು ನಿಮಗೆ ಹೇಳ್ತಾ ಹೋಗ್ತೀನಿ. ಡಿಸ್ಟೆನ್ಸ್ ಫಾರ್ಮುಲಾ ಇದೆ, ಸೆಕ್ಷನ್ ಫಾರ್ಮುಲಾ, ಭಾಗ ಪ್ರಮಾಣ ಸೂತ್ರ, ಹಾಗೆಯೇ ಡಿಸ್ಟೆನ್ಸ್ ಫ್ರಮ್ ದಿ ಆರಿಜಿನ್, ಒಂದು ಬಿಂದುವಿನಿಂದ ಮೂಲ ಬಿಂದುವಿಗೆ ಇರುವಂತಹ ದೂರ ಇರ್ಬೋದು,
ಹಾಗೆಯೇ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥದ್ದು ಮತ್ತು ಇನ್ನೊಂದು ಯಾವುದು ಮಿಡ್ ಪಾಯಿಂಟ್ ಫಾರ್ಮುಲಾ ಮಧ್ಯಬಿಂದುವನ್ನು ಕಂಡುಹಿಡಿಯುವಂಥದ್ದು ಈ ಎಲ್ಲ ಸೂತ್ರಗಳನ್ನು ನೀವು ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಎಲ್ಲಿ ನಿಮಗೆ ಆ ಸೂತ್ರಗಳ ಚಿಹ್ನೆಗಳು ಬಹಳ ಮುಖ್ಯ ಎಲ್ಲಿ ಬ್ರಾಕೆಟ್ ಹಾಕಬೇಕು ಎಲ್ಲಿ ಪ್ಲಸ್ ಮೈನಸ್ ಇದ್ರ ಕಡೆ ನೀವು ಸಾಕಷ್ಟು ಬಾರಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಮಕ್ಕಳೇ ಹಾಗೆಯೇ ಅಭ್ಯಾಸದಲ್ಲಿರುವಂಥ ಕೆಲವು ಲೆಕ್ಕಗಳನ್ನು ನೀವು ಬಿಡಿಸಿ ಹಾಗೂ ಪೂರ್ವಸಿದ್ಧತಾ ಪರೀಕ್ಷೆಗಳಲ್ಲಿ ಇರುವಂತಹ ಪ್ರಶ್ನೆಗಳನ್ನು ನೀವು ಹೆಚ್ಚು ಪ್ರಾಕ್ಟೀಸ್ ಮಾಡಿದ್ರೆ ಅದೇ ರೀತಿಯ ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡಿದ್ರೆ ನಿರ್ದೇಶಾಂಕ ರೇಖಾಗಣಿತದಲ್ಲಿ 5 ಅಂಕಗಳನ್ನು ನಿಗದಿಗೊಳಿಸಲಾಗಿದೆ ಐದಕ್ಕೆ 5 ಅಂಕಗಳನ್ನು ನೀವು ಪಡ್ಕೊಳ್ಬೋದು ಸೊ ಹಾಗಾಗಿ ಕೋಆರ್ಡಿನೇಟ್ ಜಾಮಿಟ್ರಿ ಅಂತ ಹೇಳಿದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ಸೂತ್ರಗಳು ಆ ಸೂತ್ರಗಳಿಗೆ ಬೆಲೆಯನ್ನು ಆದೇಶ ಮಾಡೋದು ಆ ಹಂತಗಳಲ್ಲಿ ಸಂಪೂರ್ಣವಾಗಿ ಮಾಡಿ ಕೊನೆಯವರೆಗೂ ಕೂಡ ಲೆಕ್ಕಗಳನ್ನು ನೀವು ಮಾಡಬೇಕು ಮಕ್ಕಳೇ ಇದನ್ನು ಹೆಚ್ಚು ಪ್ರಾಕ್ಟೀಸ್ ಮಾಡಿ ಸುಲಭವಾಗಿ ನೀವು ಅಂಕಗಳನ್ನು ಪಡ್ಕೊಳ್ಬೋದು ವಿದ್ಯಾರ್ಥಿಗಳೇ ಈ ನಿರ್ದೇಶಾಂಕ ರೇಖಾಗಣಿತ ಕೋಆರ್ಡಿನೇಟ್ ಜಿಯೋಮೆಟ್ರಿನಲ್ಲಿ ಈಗಾಗಲೇ ಮಂಡಳಿಯವರು 5 ಅಂಕಗಳನ್ನು ನಿಗದಿಗೊಳಿಸಿದ್ದಾರೆ ಸೊ ಹಾಗಾಗಿ 5 ಅಂಕಗಳ ಪ್ರಶ್ನೆಗಳು ಯಾವ ರೀತಿ ಬರುತ್ತೆ ಅನ್ನೋದನ್ನು ನೀವು ಆಗಲೇ ಪುನರಾವರ್ತನೆಯನ್ನು ಮಾಡಿರ್ತೀರಾ ಪ್ರಿಪರೇಟರಿ ಎಕ್ಸಾಮ್ಸ್ನಲ್ಲೂ ಕೂಡ ನೀವು ಪ್ರಶ್ನೆಗಳು ಯಾವ ರೀತಿಯಾಗಿ ಬರುತ್ತೆ ಅನ್ನೋದನ್ನು ಅಭ್ಯಾಸ ಮಾಡಿದ್ದಾರೆ ಈಗ ಮತ್ತೊಮ್ಮೆ ಅದರ ಬಗ್ಗೆ ಪುನರಾವರ್ತನೆಯನ್ನ ನಾವು ಮಾಡ್ತಾ ಹೋಗ್ತೀವಿ ಪುನರ್ಮನನ ಮಾಡ್ಕೊಳ್ಳಿ ಅಭ್ಯಾಸ ಮಾಡಿ ಈಗ ಉದಾಹರಣೆಗೆ ಅದರಲ್ಲಿ ಪ್ರಮುಖವಾದ ಸೂತ್ರಗಳಿದೆ ಒಂದು ಡಿಸ್ಟೆನ್ಸ್ ಫಾರ್ಮುಲಾ ದಟ್ ಈಸ್ ದೂರ ಸೂತ್ರವನ್ನು ಕಂಡುಹಿಡಿಯುವಂಥದ್ದು ಮತ್ತು ಭಾಗ ಪ್ರಮಾಣ ಸೂತ್ರ ನೆಕ್ಸ್ಟ್ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರ ಏರಿಯಾ ಆಫ್ ಎ ಟ್ರಯಾಂಗಲ್ ನಂತರ ಡಿಸ್ಟೆನ್ಸ್ ಫ್ರಮ್ ದಿ ಆರಿಜಿನ್ ಬಿಂದುವಿನಿಂದ ಮೂಲ ಬಿಂದುವಿರುವಂತಹ ದೂರವನ್ನು ಕಂಡುಹಿಡಿಯೋದು ಹಾಗೂ ಮಧ್ಯ ಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡಿಯುವಂಥ ಸೂತ್ರ ಈ ದೂರ ಸೂತ್ರವನ್ನು ನಾವು ತೆಗೆದುಕೊಂಡ್ರೆ ಡಿಸ್ಟೆನ್ಸ್ ಫಾರ್ಮುಲಾ ತಗೊಂಡ್ರೆ ಯಾವುದೇ ಎರಡು ನಿರ್ದೇಶಾಂಕ ಬಿಂದುಗಳು ನಡುವಿನ ದೂರವನ್ನು ನಾವು ಕಂಡುಹಿಡಿಯಲಿಕ್ಕೆ ಈ ಫಾರ್ಮುಲಾವನ್ನು ಬಳಸ್ತೇವೆ ಡಿ ಕೋಸ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಅಂತೇಳಿ ಇನ್ನು ಭಾಗ ಪ್ರಮಾಣ ಸೂತ್ರ ಅಂದರೆ ಸೆಕ್ಷನ್ ಫಾರ್ಮುಲಾ ಅಂತ ನಿಮ್ಗೆ ಗೊತ್ತಿದೆ ಸೊ ಈ ಫಾರ್ಮುಲಾ ಏನು ಮಾಡುತ್ತೆ ಒಂದು ಬಿಂದು ಒಂದು ಸರಳ ರೇಖೆಯನ್ನು ಎರಡು ಭಾಗಗಳಾಗಿ ವಿಭಾಗಿಸುತ್ತೆ ಅಂದರೆ M1:M2 ರೇಷಿಯೋದಲ್ಲಿ ವಿಭಾಗ ಮಾಡುತ್ತೆ ಸೊ ಹಾಗಾಗಿ ಆ ಸೆಕ್ಷನ್ ಫಾರ್ಮುಲಾವನ್ನು ನಾವಿಲ್ಲಿ ಬಳಕೆ ಮಾಡ್ಕೊಳ್ತೀವಿ ಸೊ ರೇಷಿಯೋ ಕೊಟ್ಟಾಗ ಸೊ M1 ಮತ್ತು M2 ವಿಭಿನ್ನವಾದ ರೇಷಿಯೋಗಳನ್ನು ಕೊಟ್ಟಿರ್ತಾರೆ ಅದಕ್ಕೆ ಅನುಗುಣವಾಗಿ ನಾವು ಸೆಕ್ಷನ್ ಫಾರ್ಮುಲಾವನ್ನು ಬಳಸ್ತಾ ಹೋಗ್ತೀವಿ ಅದಕ್ಕೆ ಸಂಬಂಧಿತ ಲೆಕ್ಕಗಳನ್ನು ನೀವು ಮುಂದೆ ಅಭ್ಯಾಸ ಮಾಡ್ತೀರಾ ನೆಕ್ಸ್ಟ್ ಈಗ ತ್ರಿಭುಜದ ವಿಸ್ತೀರ್ಣ ಅಂತ ಹೇಳಿದ್ರೆ ಮೂರು ಶೃಂಗಗಳನ್ನು ಕೊಡಲಾಗಿರುತ್ತೆ ಮೂರು ಶೃಂಗಗಳ ಬೆಲೆಗಳು ಅಂದರೆ ನಿರ್ದೇಶಾಂಕದ ರೂಪದಲ್ಲಿರುತ್ತೆ ಸೊ ಆ ಮೂರು ನಿರ್ದೇಶಾಂಕಗಳನ್ನು ಬಳಕೆ ಮಾಡಿಕೊಂಡು ನಾವು ಒಂದು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು ಮೂರು ವರ್ಟಿಸಿಸ್ಗಳನ್ನು ಕೊಟ್ಟಿರ್ತಾರೆ ಸೊ ಆ ಮೂರು ವರ್ಟಿಸಿಸ್ಗಳು ಸರಳ ರೇಖಾಗತವಾಗಿವೆ ಅಥವಾ ಕೋಲಿನಿಯರ್ ಅಂತ ಪರೀಕ್ಷೆ ಮಾಡಿದಾಗ ನಾವು ಏರಿಯಾವನ್ನು 0 ಅಂತ ತಗೊಂಡು ಮಾಡುವಂತಹ ಲೆಕ್ಕಗಳು ಇದರಲ್ಲೇ ಕೂಡ ಬರುತ್ತೆ ಈಗ ಉದಾಹರಣೆಯಾಗಿ ನಾನು ಒಂದು ಲೆಕ್ಕವನ್ನು ತೆಗೆದುಕೊಳ್ತಾ ಇದ್ದೀನಿ 11,5 ಈ ನಿರ್ದೇಶಾಂಕ ಬಿಂದು ಮೂಲ ಬಿಂದುವಿನಿಂದ ಎಷ್ಟು ದೂರದಲ್ಲಿದೆ ಫೈಂಡ್ ದ ಡಿಸ್ಟೆನ್ಸ್ ಪಾಯಿಂಟ್ ಫ್ರಮ್ ದ ಆರಿಜನ್ 11,5 ಅಂತೇಳಿ ಅಂದರೆ ಎಕ್ಸ್ನ ಬೆಲೆ 11 ಅಂತ ತಗೊಳ್ತೀವಿ ವೈನ ಬೆಲೆ 5 ಅಂತ ತಗೊಳ್ತೀವಿ ಎರಡು ಬಿಂದುಗಳ ನಡುವೆ ಇರುವಂತಹ ಅಂದರೆ ಇದು ಆರಿಜನ್ ಆಗಿದ್ದರೆ ಇದು ಆರಿಜನ್ನಿಂದ ಎಷ್ಟು ದೂರದಲ್ಲಿದೆ ಅಂತೇಳಿ ಸೊ ದಟ್ ಈಸ್ 0,0 ಕೋಆರ್ಡಿನೇಟ್ ಯಾವಾಗಲೂ ಆರಿಜನನ್ನು ರೆಪ್ರೆಸೆಂಟ್ ಮಾಡುತ್ತೆ ಸೊ ಇದು 11,5 ಅನ್ನೋದು ಇನ್ನೊಂದು ಬಿಂದು ಸೊ ಇವೆರಡರ ನಡುವಿನ ದೂರವನ್ನು ನಾವು ಲೆಕ್ಕಾಚಾರ ಮಾಡೋದಾದರೆ ದ ಫಾರ್ಮುಲಾ ಈಸ್ ಡಿ ಈಕ್ವಲ್ಸ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ ಎಕ್ಸ್ ಅಂತ ಹೇಳಿದ್ರೆ 11 ಸ್ಕ್ವೇರ್ ವೈ ಈಸ್ 5 ಸ್ಕ್ವೇರ್ 121 + 25 ವಿ ಗೆಟ್ ರೂಟ್ ಆಫ್ 146 ಅಂದರೆ ಈ ಎರಡು ನಿರ್ದೇಶಾಂಕ ಬಿಂದುಗಳು ಏನಿದೆ ಇವುಗಳ ನಡುವಿನ ಡಿಸ್ಟೆನ್ಸು ರೂಟ್ ಆಫ್ 146 ಆಗಿರುತ್ತೆ ಫೈಂಡ್ ದ ಡಿಸ್ಟೆನ್ಸ್ ಪಾಯಿಂಟ್ ಫ್ರಮ್ ದ ಆರಿಜಿನ್ ಈಸ್ 3,4 3,4 ನಿರ್ದೇಶಾಂಕ ಬಿಂದುವು ಮೂಲ ಬಿಂದುವಿನಿಂದ ಎಷ್ಟು ದೂರದಲ್ಲಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು ಸೊ ಇಲ್ಲಿ ಎಕ್ಸ್ ಅಂತೇಳಿ 3 ತಗೊಳ್ತೀವಿ ವೈ ಈಕ್ವಲ್ಸ್ 4 ಅಂತ ತಗೊಳ್ತೀವಿ ಡಿಸ್ಟೆನ್ಸ್ ಫಾರ್ಮುಲಾ ದಟ್ ಈಸ್ ಡಿ ಈಕ್ವಲ್ಸ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಡಿ ಈಕ್ವಲ್ಸ್ 3² ಪ್ಲಸ್ 4² ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ ಸೊ ಸಬ್ಸ್ಟಿಟ್ಯೂಟ್ ಮಾಡಿದ ನಂತರ ಡಿ ಈಕ್ವಲ್ಸ್ ರೂಟ್ ಆಫ್ 9 + 16 ದಟ್ ಈಸ್ √25 ವಿ ಗೆಟ್ ±5 ಅಂದರೆ ಈ ಚಿತ್ರದಲ್ಲಿ ನೀವು ಗಮನಿಸ್ಬೋದು ಇದು ಆರಿಜಿನ್ ಆಗಿರುತ್ತೆ ಸೊ ಇಲ್ಲಿಂದ ಇಲ್ಲಿರುವಂತಹ ಡಿಸ್ಟೆನ್ಸು 5 cm ಹಾಗೆ ಇಲ್ಲಿಂದ ಇಲ್ಲಿಗೆ 5 cm ಅಥವಾ 5 units ಅಂತ ನಾವು ಹೇಳ್ತೀವಿ ಮಕ್ಕಳೇ ಈಗ ಇನ್ನೊಂದು ಎರಡು ಅಥವಾ 3 ಅಂಕದ ಪ್ರಶ್ನೆಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಈಗ ನೋಡ್ತಾ ಹೋಗೋಣ ಇಲ್ಲಿ ನಿಮಗೆ ಚಿತ್ರದಲ್ಲಿ ಕಾಣಿಸ್ತಾ ಇದೆ ಒಂದು ಚಿತ್ರ ಈ ಪ್ರಾಬ್ಲಮ್ ಹೇಗಿದೆ ಎ ಮೀಡಿಯನ್ ಆಫ್ ಎ ಟ್ರಯಾಂಗಲ್ ಡಿವೈಡ್ ಇಟ್ ಇಂಟು 2 ಟ್ರಯಾಂಗಲ್ಸ್ ಆಫ್ ಈಕ್ವಲ್ ಏರಿಯಾ
Verify this result for triangle ABC whose vertices are A 4, 6, B 3, minus 2 and C 5, 2. A 4, 6, B 3, comma, minus 2 ಮತ್ತು C 5, comma, 2 ಶೃಂಗ ಹೊಂದಿರುವಂತಹ ತ್ರಿಭುಜ ABC ಯಲ್ಲಿ A ಶೃಂಗದಿಂದ ಎಳೆದಂತಹ ಮಧ್ಯರೇಖೆಯು ತ್ರಿಭುಜವನ್ನು ಎರಡು ಸರ್ವಸಮ ತ್ರಿಭುಜಗಳಾಗಿ ವಿಭಾಗಿಸುತ್ತದೆ ಎಂಬುದನ್ನು ಸಾಧಿಸಿರಿ. ನಾವು ಮೊದಲು ಏನು ಮಾಡಬೇಕಾಗಿದೆ, BC ಬಾಹುವಿನ ಮಧ್ಯಬಿಂದುವನ್ನು ಗುರುತಿಸಿಕೊಳ್ಬೇಕು, ಏಕೆಂದರೆ ಇದು ಮಧ್ಯರೇಖೆ ಆಗಿರೋದ್ರಿಂದ ಟು ಫೈಂಡ್ ದ ಮಿಡ್ ಪಾಯಿಂಟ್ ಆಫ್ ದ BC ಇನ್ M. ಎಂ ಅನ್ನು ಫೈಂಡ್ ಔಟ್ ಮಾಡಬೇಕಾಗಿದೆ. ಕೋಆರ್ಡಿನೇಟ್ ಬಿ ತಗೋಣ, 3, ಮೈನಸ್ 2 ಅಂಡ್ ಸಿ 5, ಮೈನಸ್ 5, 2. ಸೊ 3 ಅಂತ ಹೇಳಿದ್ರೆ ಎಕ್ಸ್ ಒನ್, ವೈ ಒನ್, ಎಕ್ಸ್ 2, ವೈ 2 ಅಂತ ನಾವು ಅದನ್ನು ನೋಟ್ ಮಾಡ್ಕೊಳ್ಳೋಣ. ಮಿಡ್ ಪಾಯಿಂಟ್ ಫಾರ್ಮುಲಾ ನಿಮ್ಗೆ ಗೊತ್ತಿದೆ, ಎಕ್ಸ್ ಒನ್ ಪ್ಲಸ್ ಎಕ್ಸ್ 2 ಬೈ 2, ವೈ ಒನ್ ಪ್ಲಸ್ ವೈ 2 ಬೈ 2. ಈ ಕೋಆರ್ಡಿನೇಟನ್ನು ನಾವು ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ಸಬ್ಸ್ಟಿಟ್ಯೂಟ್ ಮಾಡೋಣ ವ್ಯಾಲ್ಯೂಗಳನ್ನು, ಎಕ್ಸ್ ಒನ್ 3, 5, ಮೈನಸ್ 2 ಆ್ಯಂಡ್ ಪ್ಲಸ್ 2. ಬೈ ಸಿಂಪ್ಲಿಫಿಕೇಶನ್ ವಿ ಗೆಟ್ 8 ಬೈ 2, ಇದು ಪ್ಲಸ್ ಮತ್ತು ಮೈನಸ್ ಇರೋದ್ರಿಂದ 0 ಆಗೋಯಿತು. ಸೊ ದೇರ್ ಫೋರ್ ದ ಫೈನಲ್ ಆನ್ಸರ್ ಈಸ್ 4, 0. 4, 0 ಇಸ್ ದ ಮಿಡ್ ಪಾಯಿಂಟ್ ಆಫ್ ದಿಸ್ ಲೈನ್ BC. ಇದರ ಮಧ್ಯಬಿಂದು 4, 0 ನಿರ್ದೇಶಾಂಕವನ್ನು ಹೊಂದಿದೆ. ಈಗ ನಾವು ಮಾಡಬೇಕಾಗಿರೋದಂತ ಹೇಳಿದ್ರೆ, ಈ ತ್ರಿಭುಜದಲ್ಲಿ ಮಧ್ಯರೇಖೆಯು ಸಮನಾದ ವಿಸ್ತೀರ್ಣಗಳುಳ್ಳಂತಹ ಎರಡು ತ್ರಿಭುಜಗಳಾಗಿ ವಿಭಾಗಿಸುತ್ತದೆ ಅಂತ ನಾವು ಸಾಧಿಸಬೇಕು. ಮತ್ತೆ ಬಿ ಎಮ್ ಬಿ ಟ್ರಯಾಂಗಲ್, ದಟ್ ಈಸ್ ಎ ಕೋಆರ್ಡಿನೇಟ್, ಎಂ ಕೋಆರ್ಡಿನೇಟ್ ಮತ್ತು ಬಿ ಕೋಆರ್ಡಿನೇಟ್ಗಳನ್ನು ತಗೊಳ್ಬೇಕು. ಸೊ ಅದರ ಆಧಾರದಲ್ಲಿ ಅದರ ಏರಿಯಾವನ್ನು ಕಂಡುಹಿಡಿಬೇಕು. ಹೌ ಟು ಫೈಂಡ್ ದ ಏರಿಯಾ ಆಫ್ ಎ ಟ್ರಯಾಂಗಲ್, ಯು ನೋ ದಟ್ ಈ ಮೂರು ವರ್ಟಿಸಸ್ಗಳನ್ನು ತಗೊಳ್ತೀರಾ. ಮೂರು ವರ್ಟಿಸಸ್ಗಳಲ್ಲಿ ಎಕ್ಸ್ ಒನ್ ವೈ ಒನ್, ಎಕ್ಸ್ ಟು ವೈ ಟು, ಎಕ್ಸ್ 3 ವೈ 3 ಈ ಕೋಆರ್ಡಿನೇಟ್ಗಳನ್ನು ಫಾರ್ಮುಲಾ ಏನು ನಿಮ್ಗೆ ಗೊತ್ತಿದೆ, ಏರಿಯಾ ಆಫ್ ಎ ಟ್ರಯಾಂಗಲ್ ಫಾರ್ಮುಲಾ ಆಫ್ ಇಂಟು ಎಕ್ಸ್ ಒನ್ ವೈ ಟು ಮೈನಸ್ ವೈ 3 ಪ್ಲಸ್ ಎಕ್ಸ್ 2 ವೈ 3 ಮೈನಸ್ ವೈ 1 ಪ್ಲಸ್ ಎಕ್ಸ್ 3 ವೈ 1 ಮೈನಸ್ ವೈ 2. ಸೊ ಈ ಚಿಹ್ನೆಗಳನ್ನು ಬಹಳ ಮುಖ್ಯವಾಗಿ ನೀವು ಎಕ್ಸಾಮಲ್ಲಿ ಬರೀಬೇಕಾಗ್ತದೆ. ಬ್ರಾಕೆಟ್ ಎಲ್ಲಿರಬೇಕು, ಎಕ್ಸ್ ಒನ್ ಆದ ತಕ್ಷಣ ಬ್ರಾಕೆಟ್ ಓಪನ್ ಆಗಬೇಕು. ನೀವು ಹೆಚ್ಚು ಪ್ರಾಕ್ಟೀಸ್ ಮಾಡಿದರೆ ಎಲ್ಲೂ ಕೂಡ ತಪ್ಪುಗಳಾಗೋದಿಲ್ಲ. ನಂತರ ಸಬ್ಸ್ಟಿಟ್ಯೂಟ್ ಮಾಡೋಣ ಎಲ್ಲ ವ್ಯಾಲ್ಯೂಗಳು, ಏನು ಎಕ್ಸ್ ಒನ್ ವ್ಯಾಲ್ಯೂ, ಎಕ್ಸ್ 2 ವ್ಯಾಲ್ಯೂ ಮತ್ತು ಎಕ್ಸ್ 3 ವ್ಯಾಲ್ಯೂ, ವೈ 2 ವೈ 3 ಈ ನಿರ್ದೇಶಾಂಕಗಳನ್ನು ಸರಿಯಾದ ಸ್ಥಳದಲ್ಲಿ ಆದೇಶ ಮಾಡಬೇಕು. ಒಂದು ವೇಳೆ ನೆಗೆಟಿವ್ ಇದ್ದರೆ, ಉದಾಹರಣೆಗೆ ವೈ 3 ಮೈನಸ್ 2 ಅಂತಿದೆ, ಹಾಗಾಗಿ ನೀವಿಲ್ಲಿ ಮೈನಸ್ ಫಾರ್ಮುಲಾದಲ್ಲೇ ಇದೆ, ಸೊ ವ್ಯಾಲ್ಯೂ ಕೂಡ ಮೈನಸ್ ಆಗಿರುತ್ತೆ. ಅದನ್ನು ನೀವು ಹೆಚ್ಚು ಗಮನಿಸ್ಕೊಳ್ಬೇಕು. ನಂತರ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ ನಂತರ ಸಿಂಪ್ಲಿಫಿಕೇಶನ್ ಹೀಗಿದೆ, ಆಫ್ ಇಂಟು, ಸೊ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ 2 ಆಯಿತು. ಸೊ ಇಲ್ಲಿ ಕೂಡಿದ್ದೀವಿ, ಮೈನಸ್ 8 ಆಗಿದೆ, ಇಲ್ಲಿ 0 ಇರೋದ್ರಿಂದ 3, 6, 18 ಆಯಿತು. ಇದು ಇವೆರಡನ್ನು ಆ್ಯಡ್ ಮಾಡಿ 4 ಇಂದ ಮಲ್ಟಿಪಲ್ ಮಾಡಿದ್ರೆ ಮೈನಸ್ 32. ಫೈನಲಿ ವಿ ಗೆಟ್ ದ ಆನ್ಸರ್ ಈಸ್ ಮೈನಸ್ 3. ದಟ್ ಈಸ್ ಏರಿಯಾ ಆಫ್ ಎ ಟ್ರಯಾಂಗಲ್ ಎ ಎಂ ಬಿ ಈಕ್ವಲ್ಸ್ 3 ಸ್ಕ್ವೇರ್ ಯೂನಿಟ್ಸ್, ಅಥವಾ 3 ಚದರಮಾನಗಳಾಗಿದೆ. ಈಗ ನಾವು ಮತ್ತೊಂದು ತ್ರಿಭುಜ ಎ ಎಂ ಸಿ ಅನ್ನು ಕೂಡ ಫೈಂಡ್ ಔಟ್ ಮಾಡಬೇಕು. ಎ ಎಂ ಸಿ ತ್ರಿಭುಜವನ್ನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ಎ ಎಂ ಮತ್ತು ಸಿ ಈ ಶೃಂಗಗಳನ್ನು ಹೊಂದಿರುವಂತಹ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು. ಫೈಂಡ್ ದ ಏರಿಯಾ ಆಫ್ ಟ್ರಯಾಂಗಲ್ ಎ ಎಮ್ ಸಿ. ಎ ಎಮ್ ಸಿಗೆ ಸಂಬಂಧಿಸಿದಂತಹ ಶೃಂಗಗಳನ್ನು ಪರಿಗಣಿಸೋಣ, ಎ ಎಮ್ ಸಿ. ದೇರ್ಫೋರ್ ಇಲ್ಲಿ ಎ 4, 6 ಆಗಿದೆ, ಬಿ ಎ 4, 6, ಎಂ 4, 0 ಆ್ಯಂಡ್ ಸಿ 5, 2 ಅಂತ ಇದೆ. ಅದಕ್ಕೆ ಎಕ್ಸ್ ಒನ್ ವೈ ಒನ್, ಎಕ್ಸ್ 2 ವೈ 2, ಎಕ್ಸ್ 3 ವೈ 3 ಅಂತ ಆದೇಶ ಮಾಡೋಣ. ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಬೈ ಸಿಂಪ್ಲಿಫಿಕೇಶನ್ ವಿ ಗೆಟ್ ದಟ್ ಈಸ್ ಮೈನಸ್ 2, ಇಲ್ಲಿ 6, 2 ಮೈನಸ್ 6 ಅಂತ ಹೇಳಿದ್ರೆ ಮೈನಸ್ 4 ಆಯಿತು, ಇಲ್ಲಿ 6, 6 5 30 ಆಯಿತು. ಸಿಂಪ್ಲಿಫಿಕೇಶನ್ ಮಾಡಿದ್ರೆ ನಮಗೆ ಮೈನಸ್ 6 ಬೈ 2, ವಿ ಗೆಟ್ ಏರಿಯಾ ಆಫ್ ಎ ಟ್ರಯಾಂಗಲ್ ಎ ಎಂ ಬಿ ಈಕ್ವಲ್ಸ್ ಮೈನಸ್ 3, ದಟ್ ಈಸ್ 3 ಸ್ಕ್ವೇರ್ ಯೂನಿಟ್ಸ್. ದೇರ್ ಫೋರ್ ಏರಿಯಾ ಆಫ್ ಎ ಎಂ ಬಿ ಈಸ್ ಈಕ್ವಲ್ ಟು ಏರಿಯಾ ಆಫ್ ಎ ಎಮ್ ಸಿ, ದಟ್ ಈಸ್ 3 ಸ್ಕ್ವೇರ್ ಯೂನಿಟ್ಸ್. ಎ ಮೀಡಿಯನ್ ಆಫ್ ಎ ಟ್ರಯಾಂಗಲ್, ಡಿವೈಡ್ ಇಟ್ ಇನ್ ಟು 2 ಟ್ರಯಾಂಗಲ್ಸ್ ಆಫ್ ಈಕ್ವಲ್ ಏರಿಯಾ. ಮಕ್ಕಳೇ, ಈಗಾಗಲೇ ನೀವು ನಿರ್ದೇಶಾಂಕ ರೇಖಾಗಣಿತದಲ್ಲಿ 5 ಅಂಕಗಳಿರುತ್ತೆ ಮತ್ತು ಅದಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳು ಸೂತ್ರಗಳನ್ನು ಬಳಕೆ ಮಾಡಿಕೊಂಡು ಮಾಡುವಂತಹ ಸಮಸ್ಯೆಗಳೇ ಇರೋದರಿಂದ ಸುಲಭವಾಗಿ 5 ಅಂಕಗಳನ್ನು ತೆಗೆದುಕೊಳ್ಬೋದು. ಅದಕ್ಕೆ ಸಂಬಂಧಿಸಿದಂಥ ಒಂದು ಉದಾಹರಣೆ ಹೀಗಿದೆ. ದ ಕೋಆರ್ಡಿನೇಟ್ ಆಫ್ ದ ವರ್ಟಿಸಿಸ್ ಆಫ್ ಟ್ರಯಾಂಗಲ್ ಎ ಬಿ ಸಿ, ಎ 7, 2, ಬಿ 9, 10 ಆ್ಯಂಡ್ ಸಿ 1, 4.
If E and F are the midpoint of AB and AC respectively, prove that EF half of the BC in theli. So, ilirvantaha the triangle ABC shrungagalu A 7 to B 19 matu C 1 4 agiddu E matu F bindugalu kramavagi AB matu AC gala madhyabindugalagive EF artha BC endu torisiri anta ee problem ide. So, idralli navu eradu reetiya sutragalannu balike martivi makkale. ಅಂದ್ರೆ ಇಲ್ಲಿ ಇ ಮತ್ತು ಎಫ್ ಅನ್ನೋದು ಮಿಡ್ ಪಾಯಿಂಟ್ ಆಗಿದೆ, ಹಾಗಾಗಿ ಮಿಡ್ ಪಾಯಿಂಟ್ ಫಾರ್ಮುಲಾವನ್ನ ಕಂಡುಹಿಡಿತೀವಿ, ಮಧ್ಯಬಿಂದುವನ್ನ ಕಂಡುಹಿಡಿಯುವಂತ ಸೂತ್ರವನ್ನ ಬಳಸ್ತೇವೆ. ಹಾಗೂ ಇ ಎಫ್ ಮತ್ತು ಬಿ ಸಿಯ ಉದ್ದಗಳು ನಮಗೆ ಅವಶ್ಯಕತೆ ಇದೆ, ಯಾಕೆಂದ್ರೆ ಇ ಎಫ್ ಈಕ್ವಲ್ಸ್ ಆಫ್ ಆಫ್ ಬಿ ಸಿ ಅಂತ ಹೇಳಿ ತೋರಿಸಬೇಕಾಗಿದೆ. ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟೂ ಬೈ ಟೂ, ವೈ ಒನ್ ಪ್ಲಸ್ ವೈ ಟೂ ಬೈ ಟೂ ಅಂತ ಹೇಳಿ, ಆ ನಂತರದಲ್ಲಿ ಅದಕ್ಕೆ ಎಕ್ಸ್ ಒನ್ ಎಕ್ಸ್ ಟೂ ವೈ ಒನ್ ವೈ ಟೂ ಅಂತ ನೇಮ್ ಕೊಡ್ತೀವಿ. ನಂತರದಲ್ಲಿ ಆ ವ್ಯಾಲ್ಯೂಗಳನ್ನು ಏನು ಮಾಡಬೇಕು, ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಬೇಕು. ಅಂದರೆ ಎಕ್ಸ್ ಒನ್ ಅಂತ ಹೇಳಿದ್ರೆ ಸೆವೆನ್, ಎಕ್ಸ್ ಟೂ ಅಂತ ಹೇಳಿದ್ರೆ ನೈನ್, ವೈ ಒನ್ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿದೆ ಟೂ, ಮತ್ತು ವೈ ಟೂ ಅಂತ ಹೇಳಿದ್ರೆ ಟೆನ್. ಬೈ ಸಿಂಪ್ಲಿಫಿಕೇಶನ್ ವಿ ಗೆಟ್ ನೈನ್ ಪ್ಲಸ್ ಸೆವೆನ್ ಸಿಕ್ಸ್ಟೀನ್ ಆಯಿತು, ಟೆನ್ ಪ್ಲಸ್ ಟೂ ಟ್ವೆಲ್ವ್ ಆಯಿತು, ಡಿವೈಡೆಡ್ ಬೈ ಟೂ ಮಾಡಿದ್ರೆ ನಮಗೆ ಏಯ್ಟ್ ಆ್ಯಂಡ್ ಸಿಕ್ಸ್ ಆರ್ ದ ಪಾಯಿಂಟ್ಸ್, ದಟ್ ಇಸ್ ದ ಮಿಡ್ ಪಾಯಿಂಟ್ ಆಫ್ ಎ ಬಿ ಅಂತ ಹೇಳಿ ಗೊತ್ತಾಯಿತು ಮಕ್ಕಳೇ. ಈಗಾಗಲೇ ನಾವು ಈ ಬಿಂದುವನ್ನು ಕಂಡುಹಿಡಿದಿದ್ದೇವೆ, ಎಫ್ ಎ ಸಿಯ ಮಧ್ಯ ಬಿಂದುವಾಗಿದೆ, ಹಾಗಾಗಿ ಎಫ್ ಅನ್ನು ಕಂಡುಹಿಡಿಯಬೇಕು. ಎಫ್ ನಿರ್ದೇಶಾಂಕ ಬಿಂದುವನ್ನು ಕಂಡುಹಿಡಿಯೋದಕ್ಕೋಸ್ಕರ ನಾವು ಮತ್ತೆ ಮಧ್ಯಬಿಂದು ಸೂತ್ರವನ್ನು ಹಾಕೋಣ, ಎ ಮತ್ತು ಸಿಯನ್ನು ತೆಗೆದುಕೊಳ್ಳೋಣ. ಎ ಸೆವೆನ್ ಟೂ, ಸಿ ಒನ್ ಫೋರ್ ಅಂಥೇಳಿ. ಸೊ ಅದರಲ್ಲಿ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟೂ ವೈ ಟೂ ಗುರುತಿಸ್ಕೊಳ್ತಾ ಇದ್ದೀವಿ, ಆ ಬೆಲೆಗಳನ್ನು ಇಲ್ಲಿ ಆದೇಶ ಮಾಡೋಣ. ಸೊ ಎಕ್ಸ್ ಒನ್ ಅಂತ ಹೇಳಿದ್ರೆ ಇಲ್ಲಿ ಸೆವೆನ್ ಇದೆ, ಎಕ್ಸ್ ಟೂ ಅಂತ ಹೇಳಿದ್ರೆ ಒನ್ ಇದೆ, ವೈ ಒನ್ ಅಂತ ಹೇಳಿದ್ರೆ ಟೂ, ಆ್ಯಂಡ್ ವೈ ಟೂ ಈಸ್ ಫೋರ್ ಅಂತ ಹೇಳಿ. ಬೈ ಸಿಂಪ್ಲಿಫಿಕೇಶನ್ ವಿ ಗೆಟ್ ಏಯ್ಟ್ ಬೈ ಟೂ ಸಿಕ್ಸ್ ಬೈ ಟೂ, ದಟ್ ಈಸ್ ಈಕ್ವಲ್ ಟು ಫೋರ್ ಕಮ ತ್ರೀ. ಅಂದರೆ ಇ ಏಯ್ಟ್ ಸಿಕ್ಸ್ ಸಿಕ್ಕಿದೆ, ಎಫ್ ನಮಗೆ ಫೋರ್ ತ್ರೀ ಸಿಕ್ಕಿದೆ. ಅಂದರೆ ನಮಗೆ ಇಲ್ಲಿರುವಂಥ ಎಲ್ಲ ಬಿಂದುಗಳ ನಿರ್ದೇಶಾಂಕಗಳನ್ನು ಕಂಡುಹಿಡ್ಕೊಂಡಾಯಿತು. ನಾವೀಗ ಏನು ಪ್ರೂವ್ ಮಾಡಬೇಕಾಗಿದೆ, ಇ ಎಫ್ ಈಸ್ ಆಫ್ ಆಫ್ ದಿ ಬಿ ಸಿ ಅಂತ ಹೇಳಿ. ಸೊ ಅದನ್ನು ಈಗ ಗಮನಿಸ್ತಾ ಹೋಗೋಣ. ಸೊ ಇಲ್ಲಿ ಸೊ ಫೈಂಡ್ ದ ಡಿಸ್ಟೆನ್ಸ್ ಆಫ್ ಬಿ ಸಿ. ನಾವು ಬಿ ಸಿಯ ನಡುವಿನ ಉದ್ದವನ್ನು ಕಂಡುಹಿಡಿಯಬೇಕು. ನಾವು ಬಿ ಸಿಯ ಉದ್ದವನ್ನು ಕಂಡುಹಿಡಿಯಲಿಕ್ಕೆ ನೆನ್ಪಿಟ್ಕೊಳ್ಳಿ, ಈಗ ನಾವು ಇಲ್ಲಿ ಬಳಸಬೇಕಾಗಿರುವಂಥ ಸೂತ್ರ ಡಿಸ್ಟೆನ್ಸ್ ಫಾರ್ಮುಲಾ, ದೂರ ಕಂಡುಹಿಡಿಯುವಂಥ ಸೂತ್ರ. ಅಲ್ಲಿ ನಿರ್ದೇಶಾಂಕಗಳು ಯಾವ್ಯಾವುದು, ಬಿ ಸಿ ತೊಗೊಂಡಿದ್ದೀವಿ, ಅಲ್ಲಿ ಎಕ್ಸ್ ಒನ್ ವೈ ಒನ್ ಆ್ಯಂಡ್ ಎಕ್ಸ್ ಟು ವೈ ಟು ಅನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನಂತರ ಫಾರ್ಮುಲಾ ಈಸ್ ವೆರಿ ಇಂಪಾರ್ಟೆಂಟ್, ಡಿ ಕೋಸ್ ರೂಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್. ಸೊ ಇಲ್ಲಿರುವಂಥ ನಿರ್ದೇಶಾಂಕಗಳನ್ನು ಇಲ್ಲಿ ಆದೇಶ ಮಾಡಬೇಕಾಗಿದೆ. ಸೊ ಎಕ್ಸ್ ಟು ಅಂತ ಹೇಳಿದ್ರೆ ನಮ್ಗೆ ಇಲ್ಲಿ ಒನ್ ಇದೆ, ಎಕ್ಸ್ ಒನ್ ಅಂತ ಹೇಳಿದ್ರೆ ನೈನ್ ಇದೆ, ವೈ ಒನ್ ಮತ್ತೆ ವೈ ಟು ಗಮನಿಸಿದಾಗ ವೈ ಟು ಇಸ್ ಫೋರ್ ಆ್ಯಂಡ್ ವೈ ಒನ್ ಈಸ್ ಟೆನ್ ಅಂತ ಹೇಳಿ. ಸೊ ಆದೇಶ ಮಾಡಿ ಸಿಂಪ್ಲಿಫಿಕೇಶನ್ ಮಾಡೋಣ. ನಮಗಿಲ್ಲಿ ಬರುವಂಥ ವ್ಯಾಲ್ಯೂಗಳು ನೆಗೆಟಿವ್ ಇದ್ರೂ ಕೂಡ ಸ್ಕ್ವೇರ್ ಮಾಡಿದಾಗ ಪಾಸಿಟಿವ್ ಆಗುತ್ತೆ. ದಟ್ ಇಸ್ ಏಯ್ಟ್ ಸ್ಕ್ವೇರ್ ಸಿಕ್ಸ್ಟಿ ಫೋರ್, ಸಿಕ್ಸ್ ಸ್ಕ್ವೇರ್ ತರ್ಟಿ ಸಿಕ್ಸ್, ದಟ್ ಇಸ್ ರೂಟ್ ಆಫ್ ಹಂಡ್ರೆಡ್. ನಿಮಗೆ ಇಲ್ಲಿ ಪರ್ಫೆಕ್ಟ್ ಸ್ಕ್ವೇರ್ ಬಂದಿರೋದ್ರಿಂದ ಸುಲಭವಾಗಿ ಅದನ್ನು ನಾವು ಟೆನ್ ಯೂನಿಟ್ಸ್ ಅಂತ ಬರ್ಕೊಳ್ಬೋದು. ಅದೇ ರೀತಿ ವಿ ಹ್ಯಾವ್ ಟು ಫೈಂಡ್ ದ ಡಿಸ್ಟೆನ್ಸ್ ಆಫ್ ಇ ಎಫ್. ಈ ತ್ರಿಭುಜದಲ್ಲಿ ಇ ಎಫ್ ನ ಉದ್ದವನ್ನು ಕಂಡುಹಿಡಿಬೇಕಾಗಿದೆ. ಸೊ ಇ ಎಫ್ ಅಂತ ಹೇಳಿದ್ರೆ ಇ ಎಫ್ ನ ಕೋಆರ್ಡಿನೇಟ್ಗಳನ್ನು ಬರ್ಕೊಳ್ಳೋಣ. ಸೊ ಇ ಎಫ್ ನ ಕೋಆರ್ಡಿನೇಟ್ಗಳಿಗೆ ಅಗೈನ್ ಎಕ್ಸ್ ಒನ್ ಎಕ್ಸ್ ಟೂ ವೈ ಒನ್ ವೈ ಟೂ ಅಂತ ಕೊಡೋಣ. ಸೊ ಇ ಎಫ್ ನಡುವಿನ ದೂರವನ್ನು ಕಂಡುಹಿಡಿಬೇಕಾಗಿದೆ. ವಿ ಹ್ಯಾವ್ ಟು ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ಇ ಎಫ್. ವಿ ಹ್ಯಾವ್ ಟು ರೈಟ್ ದ ಫಾರ್ಮುಲಾ ಡಿಸ್ಟೆನ್ಸ್, ದಟ್ ಈಸ್ ಡಿ ಈಕ್ವಲ್ಸ್ ಎಕ್ಸ್ ಟೂ ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟೂ ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್. ಸಬ್ಸ್ಟಿಟ್ಯೂಟ್ ಮಾಡೋಣ. ಈಗ ಎಕ್ಸ್ ಒನ್ ಅಂದರೆ ಇಲ್ಲಿ ಏನಿದೆ, ಎಕ್ಸ್ ಒನ್ ಅಂತ ಹೇಳಿದ್ರೆ ಏಯ್ಟ್, ಎಕ್ಸ್ ಟೂ ಅಂತ ಹೇಳಿದ್ರೆ ಫೋರ್. ಸೊ ಎಕ್ಸ್ ಟೂ ಇಸ್ ಫೋರ್ ಆ್ಯಂಡ್ ಏಯ್ಟ್ ತ್ರೀ ಮೈನಸ್ ಸಿಕ್ಸ್ ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಅಗೇನ್ ನಮಗೆ ಇಲ್ಲಿ ನೆಗೆಟಿವ್ ಇದ್ರೂ ಕೂಡ ನೆಕ್ಸ್ಟ್ ಪಾಸಿಟಿವ್ ಆಗ್ತದೆ, ಅಂದರೆ ಫೋರ್ ಸ್ಕ್ವೇರ್ ಡಿಫ್ರೆನ್ಸ್ ತೊಗೊಂಡಾಗ ಫೋರ್ ಆಯಿತು, ಇಲ್ಲಿ ಡಿಫ್ರೆನ್ಸ್ ಮೈನಸ್ ತ್ರೀ ಆಗಿದೆ. ಸ ದೇರ್ ಫೋರ್ ರೂಟ್ ಸಿಕ್ಸ್ಟೀನ್ ಪ್ಲಸ್ ನೈನ್, ದಟ್ ಈಸ್ ರೂಟ್ ಆಫ್ ಟ್ವೆಂಟಿ ಫೈವ್. ಇಲ್ಲಿ ಕೂಡ ನಮಗೆ ಒಂದು ಪರ್ಫೆಕ್ಟ್ ಸ್ಕ್ವೇರ್ ಸಿಕ್ಕಿದೆ, ಹಾಗಾಗಿ ಇ ಎಫ್ ಈಕ್ವಲ್ಸ್ ಫೈವ್ ಯೂನಿಟ್ಸ್. ನಮ್ಗೆ ಈಗಾಗಲೇ ಗೊತ್ತಿದೆ ಬಿ ಸಿ ಟೆನ್ ಯೂನಿಟ್ಸ್ ಇದೆ, ಇ ಎಫ್ ಫೈವ್ ಯೂನಿಟ್ಸ್ ಅಂತ ಕಂಡುಹಿಡಿದಿದ್ದೀವಿ. ಸೊ ನಾವೀಗ ಈ ಇ ಎಫ್ ಈಕ್ವಲ್ಸ್ ಆಫ್ ಬಿ ಸಿ ಅಂತ ತೋರಿಸಬೇಕಾಗಿದೆ. ದಟ್ ಈಸ್ ಇ ಎಫ್ ಈಕ್ವಲ್ಸ್ ಆಫ್ ಬಿ ಸಿ ಅಂತ ಬರ್ಕೊಳ್ಳಿ. ಇ ಎಫ್ ಜಾಗದಲ್ಲಿ ಫೈವ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ, ಆಫ್ ಆಫ್ ಬಿ ಸಿ ದಟ್ ಈಸ್ ಟೆನ್, ಫೈವ್ ಈಕ್ವಲ್ಸ್ ಫೈವ್, ದೇರ್ ಫೋರ್ ಇ ಎಫ್ ಈಕ್ವಲ್ಸ್ ಆಫ್ ಬಿ ಸಿ ಅಂತ ಹೇಳಿ. ಅಂದರೆ ಇಲ್ಲಿ ನಾವು ಡಿಸ್ಟೆನ್ಸ್ ಫಾರ್ಮುಲಾ ಮತ್ತು ಮಿಡ್ ಪಾಯಿಂಟ್ ಫಾರ್ಮುಲಾ ಎರಡನ್ನೂ ಕೂಡ ಬಳಕೆ ಮಾಡ್ಕೊಂಡಿದ್ದೀವಿ. ಮಕ್ಕಳೇ ಗಮನಿಸಿ, ಡಿಸ್ಟೆನ್ಸ್ ಫಾರ್ಮುಲಾವನ್ನು ಬಳಕೆ ಮಾಡೋದು ಮತ್ತು ಸಬ್ಸ್ಟಿಟ್ಯೂಟ್ ಮಾಡೋದು ಬಹಳ ಮುಖ್ಯವಾಗಿರುತ್ತೆ. ಅದನ್ನು ನೀವು ಗಮನಿಸಿ, ಎಲ್ಲ ಫಾರ್ಮುಲ್ಗಳು ಮುಖ್ಯ. ಸೊ ಅದನ್ನು ನೀವು ಹೆಚ್ಚು ಉದಾಹರಣೆ ಲೆಕ್ಕಗಳು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿದೆ, ಅದನ್ನು ಫಾಲೋ ಮಾಡಿ.